ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ಬಾಫತ್ ಪೌಡರನ್ನು ಯೂಸ್ ಮಾಡುವಂತಹ ಇನ್ನೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಅದೇ ಫಿಶ್ ಬಾಫತ್. ಖಾಲಿ 20 ಮಿನಿಟ್ಸಲ್ಲಿ ರೆಡಿ ಮಾಡಿ ತಗೊಳ್ಬೋದು. ಬೇರೆ ಯಾವುದೇ ಎಕ್ಸ್ಟ್ರಾ ಮಸಾಲ ಕೂಡ ಆ್ಯಡ್ ಮಾಡಲಿಕ್ಕೆ ಇಲ್ಲ. ಮೊದಲಿಗೆ ನಾನು ಇಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೀವು ಸ್ಟೀಲ್ ಪಾತ್ರೆಯನ್ನು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಟ್ಟಿದ್ದೇನೆ, 1-2 ಟೇಬಲ್ಸ್ಪೂನ್ನಷ್ಟು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಕೊಟ್ಟಿದ್ದೇನೆ. ಮೊದಲಿಗೆ ಈ ರೀತಿ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ದೊಡ್ಡ ಆನಿಯನ್ನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ, ರಫ್ಲಿ ಚಾಪ್ ಮಾಡಿರುವಂಥದ್ದು. ಈರುಳ್ಳಿ ಸ್ವಲ್ಪ ಬಾಡಿ ಬ್ರೌನ್ ಆಗಿ ಬರುವವರೆಗೂ ಕೂಡ ಹೀಗೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈಗ ಬ್ರೌನ್ ಆಗಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಂತಹ ಹಸಿರು ಮೆಣಸಿನಕಾಯಿನ ಹಾಕಿ ಕೊಡ್ತಾ ಇದ್ದೇನೆ. ಇದು ನಾನಿಲ್ಲಿ 2 ಹಸಿರು ಮೆಣಸಿನಕಾಯಿಯನ್ನು ಯೂಸ್ ಮಾಡಿದ್ದೇನೆ. ನೆಕ್ಸ್ಟ್ ಒಂದು ಸಣ್ಣ ಸಣ್ಣದಾಗಿರುವಂತಹ 2 ಟೊಮ್ಯಾಟೊ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಕಟ್ ಮಾಡಿದ್ದನ್ನು ಹಾಕಿಕೊಟ್ಟಿದ್ದೇನೆ. ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದು ಈ ರೀತಿಯಲ್ಲಿ ಸಾಫ್ಟಾಗಿ ಬರುವವರೆಗೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಬೆಂದು ಬರುವಾಗ ಎಣ್ಣೆ ಕೂಡ ಬಿಟ್ಟು ಸಪ್ರೇಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟೈಮ್ನಲ್ಲಿ ನಾನಿಲ್ಲಿ ಬಾಫತ್ ಪೌಡರನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಖಾರಕ್ಕೆ ಅನುಸಾರವಾಗಿ ನೀವು ಯೂಸ್ ಮಾಡಿದರೆ ಆಯಿತು. ನಾನಿಲ್ಲಿ 1-2 ಟೇಬಲ್ಸ್ಪೂನ್ನಷ್ಟು ಹಾಕಿಕೊಟ್ಟಿದ್ದೇನೆ. ಇನ್ನು ಈ ಬಾಫತ್ ಪೌಡರನ್ನು ಕೂಡ ಈ ಎಣ್ಣೆ ಜೊತೆಗೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮನ್ನು ಈ ಟೈಮ್ನಲ್ಲಿ ಕಮ್ಮಿ ಇಟ್ಕೊಳ್ಬೇಕು. ಮಸಾಲ ಕಪ್ಪಾಗದೇ ಇರೋ ರೀತಿಯಲ್ಲಿ ಜಾಗ್ರತೆ ಮಾಡಬೇಕು. ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ನಾನು 1/4 ಟೀಸ್ಪೂನ್ನಷ್ಟು ಟರ್ಮರಿಕ್ ಪೌಡರನ್ನು ಕೂಡ ಹಾಕಿಕೊಟ್ಟಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು 1-2 ಸೆಕೆಂಡ್ಗಳ ಕಾಲ ಈ ರೀತಿಯಲ್ಲಿ ಜಸ್ಟ್ ಫ್ರೈ ಮಾಡಿಕೊಟ್ರೆ ಆಯಿತು. ನೆಕ್ಸ್ಟ್ ಇದಕ್ಕೆ ನನಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೇನೆ. ನನಗೆ ಸ್ವಲ್ಪ ಸೆಮಿ ಗ್ರೇವಿ ಟೈಪಲ್ಲಿ ಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಕೊಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಡ್ರೈ ಆಗಿ ಬೇಕಂತ ಇದ್ದರೆ ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಜಸ್ಟ್ ಆ ಮಸಾಲ ಕಪ್ಪಾಗದೇ ಇರಲಿಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕುದಿ ಬರುವಾಗ ಫಿಶನ್ನು ಆ್ಯಡ್ ಮಾಡಿಕೊಟ್ರೆ ಆಯಿತು. ಈಗ ನೋಡಿ, ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ತೆಳು ಮಾಡಿ ತಗೊಳ್ತಾ ಇದ್ದೇನೆ. ನನಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಕೂಡ ಬೇಕು. ಈ ರೀತಿ ಮಸಾಲವನ್ನು ಸಾಫ್ಟ್ ಆಗುವವರೆಗೆ ನೀವು ಮೊದಲೇ ಫ್ರೈ ಮಾಡಿ ತಗೊಳ್ಳೋದ್ರಿಂದ ಗ್ರೇವಿ ಕೂಡ ತಿಕ್ಕಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಟ್ಟಿದ್ದೇನೆ. ಇನ್ನು ಈ ಗ್ರೇವಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟರವರೆಗೆ ನಾವು ಹೀಗೇ 1 ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಗ್ರೇವಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನೇ ನೀವು ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು, ನಾನ್ ಸ್ಟಿಕ್ ಪ್ಯಾನಲ್ಲೆಲ್ಲ ಮಾಡ್ತಾ ಇದ್ದೀರಾ ಆದರೆ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಫಿಶನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ನೈ ಮೀನ್ ಅಂತ ಹೇಳ್ತಾರಲ್ವ, ಆ ಮೀನು. ಇದು ಸ್ವಲ್ಪ ಒಂದು ದೊಡ್ಡ ಮೀನು ತಂದದ್ದು, ಅದರಲ್ಲಿ ಅರ್ಧ ಉಳಿದಿತ್ತು. ಆ ಅರ್ಧ ಮೀನನ್ನು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ 1/4 ನಿಂಬೆಯನ್ನು ತಗೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಜ್ಯೂಸನ್ನು ಮಾತ್ರ ಹಾಕಿಕೊಡ್ತಾ ಇದ್ದೇನೆ. 1-2 ಟೀಸ್ಪೂನ್ನಷ್ಟು ನಿಂಬೆ ರಸವನ್ನು ಕೂಡ ಹಾಕಿಕೊಟ್ಟಿದ್ದೇನೆ. ಇನ್ನು ಇದನ್ನು ಮುಚ್ಚಿಟ್ಟು 7-8 ನಿಮಿಷಗಳ ಕಾಲ ಹೀಗೇ ಮೀಡಿಯಂ ಫ್ಲೇಮ್ನಲ್ಲಿ ಕುದಿ ಬರಲಿಕ್ಕೆ ಬಿಡಬೇಕು. ಫಿಶನ್ನು ಯಾವತ್ತು ನಾವು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಜಸ್ಟ್ ಈ ರೀತಿಯಲ್ಲಿ ಪಾತ್ರೆಯನ್ನು ಹಿಡಿದು ರೊಟೇಟ್ ಮಾಡಿ ಕೊಡುವಂಥದ್ದು ಬೆಸ್ಟ್, ಇಲ್ಲಾದರೆ ಮೀನು ಪುಡಿ ಆಗುವಂಥ ಚಾನ್ಸಸ್ ಇರ್ತದೆ. ಈಗ 1-4 ನಿಮಿಷ ಆಗಿದೆ. ಈಗ ಮೀನೆಲ್ಲ ಚೆನ್ನಾಗಿ ಬೆಂದು ಬಂದಿದೆ. ನೀವು ನೋಡ್ಬೋದು ಗ್ರೇವಿ ಕೂಡ ತಿಕ್ಕಾಗಿ ಬಂದಿದೆ, ಚೆನ್ನಾಗಿ ಕುದಿ ಬಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇದೀಗ ರೆಡಿಯಾಗಿದೆ. ಇನ್ನೂ ಕೂಡ ನಿಮಗೆ ಡ್ರೈ ಆಗಿ ಬೇಕಂತ ಇದ್ದರೆ ನೀವು ನೀರು ಹಾಕಿದ ಒಂದು ವೇಳೆ ಜಾಸ್ತಿ ಆಗಿದೆ ಆದರೆ ಓಪನ್ ಇಟ್ಟು ನೀವು ಸ್ವಲ್ಪ ಹೊತ್ತು ಕುದಿಸಿದ್ರೆ ಆಯಿತು. ಇಷ್ಟೇ ಕೆಲಸ ಇರುವಂಥದ್ದು, ಸಿಂಪಲ್ ರೆಸಿಪಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಮ್ಮ ಟೇಸ್ಟಿಯಾಗಿರುವಂತಹ ಫಿಶ್ ಬಾಫತ್ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.